ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಸ್ಟ್ ಸ್ಟಾಕ್ ಇದೆ ಒಂದಷ್ಟು ಮುಂಬರುವಂಥ ದಿನದಲ್ಲಿ ಈ ಒಂದು ಕಂಪ್ನಿಗಳು ಇನ್ನು ಹತ್ತು ಇಪ್ಪತ್ತು ವರ್ಷದಲ್ಲಿ ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ಆ ಸ್ಟಾಕು ಅವರ ಒಂದು ಪ್ರಾಡಕ್ಟ್ಗಳಿಗೆ ಆ ಒಂದು ಕಂಪ್ನಿಗಳ ಪ್ರಾಡಕ್ಟ್ಗೆ ತುಂಬ ಡಿಮ್ಯಾಂಡ್ ಇದೆ ಗ್ಲೋಬಲ್ಲಿ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ದೇಶದಲ್ಲೂ ಕೂಡ ಆ ಸ್ಟಾಕ್ಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿದೆ ಶಾರ್ಟ್ ಟರ್ಮ್ಗೂ ಚೆನ್ನಾಗಿದೆ ಈ ಸ್ಟಾಕ್ ಮೊದಲನೇದಾಗ ನಾನು ನಿಮಗೆ ತಿಳಿಸ್ತಾ ಇರುವಂಥ ಮೊದಲನೇ ಸ್ಟಾಕ್ ಯಾವುದಪ್ಪ ಅಂತಂದರೆ ಆ ಕಂಪ್ನಿ ಹೆಸರು ಬಂದು ಟ್ರಿಡೆಂಟ್ ಲಿಮಿಟೆಡ್ ಈ ಒಂದು ಕಂಪ್ನಿ ಒಂದು ಪೆನ್ನಿ ಸ್ಟಾಕು ಈಗ ಒಂದು ಒಳ್ಳೆಯ ಲೆವೆಲಗೆ ಬೆಳೀತಾ ಇದೆ ಈ ಒಂದು ಕಂಪ್ನಿ ನೂಲುಗಳನ್ನ ಯಾರನ್ನ ತಯಾರು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಟನ್ನಲ್ಲಿರುವಂಥ ಒಂದು ನೂಲನ್ನು ತಯಾರು ಮಾಡುತ್ತೆ ಅದನ್ನು ತಯಾರು ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಬೇರೆ ಬೇರೆಯವ್ರಿಗೆ ಇದರಲ್ಲಿ ಈ ಒಂದು ಕಂಪ್ನಿ ಲೀಡಿಂಗಲ್ಲಿದೆ ಅದಷ್ಟೇ ಅಲ್ಲದೆ ಬಟ್ಟೆಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ದಿಂಬೂಮ್ ಕವರ್ಗಳು ಈ ಥರದ್ದು ಬೆಡ್ಸ್ ಬೇಕಾಗಿರುವಂಥದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇನ್ನು ವೀಟ್ ಸ್ಟಾಚ್ ಇದನ್ನು ನಿಮಗೆ ಕಾಣಿಸ್ತಾ ಇದೆ ಈ ವೀಟ್ನ ಬೆಳೆಯುವಂಥ ವೇಸ್ಟನ್ನು ಕೂಡ ತಗೊಂಡು ಅವರು ಪೇಪರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅದೇ ಅದನ್ನು ಮೇಯ್ನಾಗಿ ರಾ ಮೆಟೀರಿಯಲನ್ನು ಅವ್ರು ಮಾಡ್ತಾರೆ ಜೊತೆಗೆ ಅದನ್ನೇ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಯನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ಇದು ಜೊತೆಗೆ ಕೆಮಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದಷ್ಟು ಕೆಮಿಕಲ್ಗಳು ಗಿಡ ಬೆಳೆಸೋದಕ್ಕೆ ಈ ಒಂದು ವೀಟ್ ಸ್ಟಾರ್ಸಿಂದ ಯೂಸ್ ಮಾಡಿಕೊಂಡು ಪೇಪರು ಕರೆಂಟು ಮತ್ತು ಕೆಮಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಳ್ಳೆ ಡೈವರ್ಸಿಫೈಡ್ ಇರುವಂಥ ಕಂಪ್ನಿ ಬಿಸ್ನೆಸ್ ಇದು ಈಗ ಈ ಒಂದು ಕಂಪ್ನಿಗೆ ಎರಡು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಬರ್ನಾಲಾ ಇನ್ ಪಂಜಾಬ್ ಮತ್ತು ಬುದ್ನಿ ಇನ್ ಮಧ್ಯಪ್ರದೇಶ ಇವೆರಡೂ ರಾಜ್ಯದಲ್ಲಿ ಇದೆ ಇನ್ನು ಫಂಡಮೆಂಟಲ್ ಅನಾಲಿಸಿಸ್ ನೋಡಿದ್ರೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪು ಇಪ್ಪತ್ತ್ನಾಲ್ಕು ರೂಪಾಯಿನಲ್ಲಿ ಟ್ರೇಡ್ ಆಗ್ತಿದೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇಂಡಸ್ಟ್ರಿ ಮತ್ತು ಸ್ಟಾಕ್ ಪಿ ಇ ಇಂಡಸ್ಟ್ರಿ ಪಿ ಇಪ್ಪತ್ತ್ಮೂರಿದೆ ಫೇಸ್ ವ್ಯಾಲ್ಯೂ ಒಂದು ರೂಪಾಯಿನಲ್ಲಿದೆ ತುಂಬ ಚೆನ್ನಾಗಿದೆ ಪ್ರಮೋಟರ್ಸ್ ಹೋಲ್ಡಿಂಗ್ ಎಪ್ಪತ್ಮೂರು ತುಂಬ ಒಳ್ಳೆಯ ಪ್ರಮೋಟರ್ಸ್ ಸೋಲ್ಡಿಂಗ್ ಐವ ಪಾಯಿಂಟ್ ಫೋರ್ ಸೆವೆನ್ ಗುಡ್ ಅದು ಚೆನ್ನಾಗಿದೆ ಆರ್ ಒ ಇ ಮತ್ತು ಆರ್ ಒ ಸಿ ಹತ್ತು ಪರ್ಸೆಂಟ್ನಲ್ಲಿದೆ ಲೇಟೆಸ್ಟ್ ಕ್ವಾರ್ಟರ್ ರಿಸಲ್ಟ್ನಲ್ಲಿ ಇವರು ಇನ್ನೂರ ನಾಲ್ಕು ಕೋಟಿ ಪ್ರಾಫಿಟನ್ನು ಮಾಡಿದ್ದಾರೆ ಅವರ ಒಂದು ಪ್ರಾಫಿಟು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಇವರು ಪ್ರತಿ ವರ್ಷದ ಅವರೇಜ್ ರಿಟರ್ನ್ನು ಪ್ರಾಫಿಟನ್ನು ನೀವು ಗಮನಿಸ್ತಾ ಹೋದೆ ಎರಡು ಸಾವಿರದ ಹತ್ತರಲ್ಲಿ ಐವತ್ತಾರು ಕೋಟಿ ಇದ್ದದ್ದು ಈಗ ಹನ್ನೊಂದು ವರ್ಷಕ್ಕೆ ಅವರ ಒಂದು ಪ್ರಾಫಿಟು ಮುನ್ನೂರ ನಲ್ವತ್ತಾರು ಕೋಟಿಗೆ ಬೆಳ್ಕೊಬಂದಿದೆ ಇನ್ನು ಈ ಒಂದು ಕಂಪ್ನಿ ತನ್ನ ಪ್ರಾಡಕ್ಟನ್ನು ಎಪ್ಪತ್ತೈದು ಕಂಟ್ರಿಗಳಿಗೆ ಸ ಕಳಿಸ್ತಾ ಇದೆ ಜೊತೆಗೆ ಆರು ಕಾಂಟಿನೆಂಟ್ಸ್ಗಳಲ್ಲಿ ಕಳಿಸ್ತಾ ಇದೆ ನಮ್ಮ ಪ್ರಪಂಚದಲ್ಲಿ ಎಂಟು ಕಾಂಟಿನೆಂಟ್ ಅದರಲ್ಲಿ ಆರು ಕಾಂಟಿನೆಂಟ್ಗೆ ಕಳಿಸ್ತಾ ಇದೆ ಇನ್ನು ಈ ಒಂದು ಕಂಪ್ನಿಯ ಪ್ರಾಡಕ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಪರ್ಚೇಸ್ ಆಗ್ತಿದೆ ಜೆ ಸಿ ಬೆನ್ನಿ ಐ ಕಿ ಇ ವೈ ಮತ್ತು ಟಾ ಟಾರ್ಗೆಟು ವಾಲ್ಮಾರ್ಟು ಈ ಥರ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಈ ಒಂದು ಕಂಪ್ನಿಯ ಪ್ರಾಡಕ್ಟನ್ನು ಬೈ ಮಾಡ್ತಿದ್ದಾರೆ ಮತ್ತು ಈ ಒಂದು ಟ್ರಿಡೆಂಟ್ ಕಂಪ್ನಿ ಐ ಕ್ವಾಲಿಟಿ ಕಡೆ ಗಮನ ಕೊಡ್ತಾರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಗೆ ಐ ಕ್ವಾಲಿಟಿಯನ್ನು ಕೊಡುವಂಥದ್ದು ಈ ಒಂದು ಕಂಪ್ನಿ ಹೆಚ್ಚು ಫೋಕಸ್ ಮಾಡುತ್ತೆ ಇನ್ನು ಚಾಟ್ ಇದೆ ನಾನು ಈ ಒಂದು ವರ್ಷದಿಂದ ಈ ಒಂದು ಕಂಪ್ನಿ ಸೇರೋ ಪ್ರೈಸು ಕ್ರ್ಯಾಸ್ ಆದಾಗ ಆರು ಆರು ರೂಪಾಯಿನಲ್ಲಿತ್ತು ಈಗ ಇಪ್ಪತ್ನಾಲ್ಕು ರೂಪಾಯಿ ಮೇಲೆ ಟ್ರೇಡ್ ಆಗ್ತದೆ ತುಂಬ ಒಳ್ಳೆಯ ಪ್ರೈಸು ಈಗ ಕನ್ಸಾಲಿಡೇಟ್ ಆಗಿ ಮೇಲಕ್ಕೆ ಹೋಗ್ತಾನೇ ಇದೆ ಈ ಒಂದು ಕಂಪ್ನಿಯಲ್ಲಿ ನೀವು ಲಾಂಗ್ ಟರ್ಮು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಒಳ್ಳೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇದೆ ಡೈವರ್ಸಿಫೈಡ್ ಬಿಸ್ನೆಸ್ ಇದೆ ಲಾಂಗ್ ಟರ್ಮ್ಗೂ ಕೂಡ ತುಂಬ ಚೆನ್ನಾಗಿದೆ ಮೂರು ತಿಂಗಳು ಕ್ವಾರ್ಟರ್ ರಿಸಲ್ಟ್ ನೋಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ ಇನ್ನು ಎರಡನೇ ಸ್ಟಾಕು ಲಾಂಗ್ ಟರ್ಮ್ಗೆ ನಾನು ಸಜೆಸ್ಟ್ ಮಾಡ್ತಿರುವಂಥ ಕಂಪ್ನಿ ಯಾರಪ್ಪ ಅಂತಂದರೆ ಈ ಒಂದು ಕಂಪ್ನಿ ಬಿಸ್ನೆಸ್ ಏನು ಮಾಡುತ್ತೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆ ಒಂದು ಪ್ರಾಡಕ್ಟ್ ಏನಪ್ಪ ಅಂದರೆ ಕಿಚನ್ಗೆ ಬೇಕಾಗಿರುವಂಥ ಅಪ್ಲಯನ್ಸಸ್ಸು ಮತ್ತು ಸಿಂಕ್ಸು ಮತ್ತು ಬಾತ್ರೂಮ್ಗೆ ಬೇಕಾಗಿರುವಂಥ ಸಳ್ಸು ಮತ್ತು ಫಿಟ್ಟಿಂಗನ್ನು ಕಿಚನ್ನಲ್ಲಿ ನೋಡಿದ್ರೆ ಆ ಒಂದು ಅಪ್ಲಿಯನ್ಸಸ್ನಲ್ಲಿ ಚಿಮ್ನೀಸು ಡಿಶ್ ವಾಷರು ಕುಕ್ ಟಾಪ್ಸು ಫಿನ್ಸಿಲರ್ಸು ಬಿಲ್ಡಿಂಗ್ ಓವನ್ಸು ಈ ರೀತಿ ಬೇರೆ ಬೇರೆ ಪ್ರಾಡಕ್ಟನ್ನು ಅಪ್ಲೈನ್ಸಲ್ಲಿ ಮಾಡುತ್ತೆ ಇನ್ನು ಸಿಂಕ್ಸಲ್ಲಿ ನೀವು ನೋಡ್ತಾ ಹೋದೆ ಸ್ಕ್ವಾಡ್ ಸಿಂಗ್ಸು ಸ್ಟೈನ್ಲೆಸ್ ಸ್ಟೀಲ್ಸ್ ಇರುವಂಥ ಸಿಂಗ್ಸನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಕಂಪ್ನಿ ಒಂದು ಕಂಪ್ನಿಯ ಪ್ರಾಡಕ್ಟ್ಗೆ ಐಲಿ ಡಿಮ್ಯಾಂಡ್ ಇದೆ ಬೇರೆ ಬೇರೆ ದೇಶದಲ್ಲೂ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲೂ ಕೂಡ ಹೊಸ ಹೊಸ ರೀತಿ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೇ ಇದ್ದಾರೆ ಇನ್ನು ಸ್ಕ್ವಾಡ್ ಸಿಂಕ್ಸ್ ಅಂತಂದ್ರೆ ಏನಪ್ಪಾ ಅಂದರೆ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾರೆ ಈ ರೀತಿಯಾದಂಥ ಒಂದು ಸಿಂಕ್ಸು ಇದು ನಿಂದ ಒಳಪಟ್ಟಿರುತ್ತೆ ಕಡಿಮೆ ಕಾಸ್ಟು ಮತ್ತು ಮೇಂಟೆನೆನ್ಸು ಕಡಿಮೆ ಕಾಸು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಡ್ಯೂರಬಿಲಿಟಿ ಮತ್ತು ಈಟನ್ನು ರೆಸಿಸ್ಟ್ ಮಾಡುತ್ತೆ ಯಾವುದೇ ಒಂದು ಬೆಂಕಿ ಅವಘಡಕ್ಕೆ ಒಳಪಡಲ್ಲ ಈ ಒಂದು ಮೆಟೀರಿಯಲ್ ಅದಕ್ಕೆ ಈ ಒಂದು ಕಂ ಮೆಟೀರಿಯಲ್ಗೆ ತುಂಬ ಡಿಮ್ಯಾಂಡ್ ಇದೆ ಬೇರೆ ದೇಶದಲ್ಲೂ ಕೂಡ ಮತ್ತು ಇದು ನ ಸ್ಟೇನ್ಲೆಸ್ ಆಗಿರೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾ ಯಾವ ಓಡರನ್ನು ಕೂಡ ಅಪ್ ಮಾಡಲ್ಲ ಮೆಟಾಲಿಕ್ ಫಿನಿಸನ್ನು ಕೊಡುತ್ತೆ ಈ ಒಂದು ಕಂಪ್ನಿ ಮೆಟಾಲಿಕ್ ಫಿನಿಶ್ ಕೊಟ್ಟಿರುವಂಥ ಈ ಒಂದು ಇದನ್ನು ಸ್ಕ್ವಾಡ್ ಸಿಂಗ್ಸ್ ಇದೇ ಪ್ರಾಡಕ್ಟ್ ಅನ್ನ ಸ್ಟೈನ್ಲೆಸ್ ಸ್ಟೀಲ್ ನಿಂದ ಮಾಡ್ತಾರೆ ಅದಕ್ಕೆ ಮೆಟಾಲಿಕ್ ಫಿನಿಶ್ ಕೊಡ್ತಾರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಈ ಕಂಪನಿ ಹೆಸರು ಬಂದು ಅಗ್ರ ಸೈಲ್ ಲಿಮಿಟೆಡ್ ಅಂತ ಜರ್ನ್ ಜರ್ಮನ್ ನ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಸಿಂಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿಯನ್ನು ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ತಾನೇ ಇದೆ ಎರಡೂವರೆ ಲಕ್ಷದಿಂದ ಈಗ ಐದು ಲಕ್ಷಕ್ಕೆ ಬೆಳೀತು ಮತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಅನೌನ್ಸ್ ಮಾಡಿದ್ರು ಇದನ್ನು ಇನ್ನೂ ಇನ್ಕ್ರೀಸ್ ಮಾಡಬೇಕು ಅಂದ್ಕೊಂಡಿದೀವಿ ಅಂತ ಅದನ್ನು ಅಚೀವ್ ಕೂಡ ಮಾಡೋದು ಯಾವಾಗ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಲಕ್ಷದಿಂದ ಆರು ಲಕ್ಷಕ್ಕೆ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿದ್ರು ನೋಡಿ ಈ ರೀತಿ ಡೆವಲಪ್ ಆಗ್ತಾನೇ ಇದೆ ಅವರ ಒಂದು ರೆವೆನ್ಯೂ ಡೆವಲಪ್ ಆಗುತ್ತೆ ಪ್ರಾಫಿಟ್ ಕೂಡ ಡೆವಲಪ್ ಆಗುತ್ತೆ ಕಂಪ್ನಿ ಕೂಡ ಡೆವಲಪ್ ಆಗುತ್ತೆ ಇನ್ನು ಈ ಒಂದು ಕಂಪ್ನಿ ಮತ್ತೆ ಇನ್ನೊಂದು ಟಾರ್ಗೆಟ್ ಅನ್ನ ಆರು ಲಕ್ಷದಿಂದ ಏಳು ಲಕ್ಷಕ್ಕೆ ಸಿಂಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂತ ಅದನ್ನು ಕೂಡ ಅಚೀವ್ ಮಾಡಿದ್ರು ಯಾವಾಗ ಅಂದರೆ ಈಗ ಇತ್ತೀಚೆಗೆ ಜೂನ್ ಹದಿನಾಲ್ಕರಲ್ಲಿ ಈ ವರ್ಷದಲ್ಲಿ ಅಚೀವ್ ಮಾಡಿದ್ರು ಮತ್ತೆ ಇವರು ಈಗ ಹೊಸ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಅಷ್ಟೊತ್ತಿಗೆ ಹತ್ತು ಲಕ್ಷ ಸಿಂಗ್ಸ್ ಅಂದರೆ ಒಂದು ಮಿಲಿಯನ್ ಸಿಂಗ್ಸ್ ಅನ್ನು ಪ್ರತಿ ವರ್ಷ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಈ ರೀತಿ ಅವರು ಟಾರ್ಗೆಟ್ ಇಟ್ಕೊಂಡು ಅಚೀವ್ ಮಾಡ್ತಾ ಅಷ್ಟರಲ್ಲಿ ಪ್ರಾಡಕ್ಟು ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸರ್ಪ್ರೈಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಇನ್ವೆಸ್ಟರ್ಗೂ ಕೂಡ ತುಂಬಾ ಮಲ್ಟಿ ಬ್ಯಾಗ್ ರಿಟರ್ನ್ ಸಿಕ್ಕೇ ಸಿಗುತ್ತೆ ಈ ಒಂದು ಇದು ಅಚೀವ್ ಆಗುತ್ತೆ ನೋಡಬೇಕು ಇನ್ನು ಕಂಪನಿ ಆಲ್ ಓವರ್ ಡೀಲರ್ಸು ಡೀಲರ್ಸ್ ಎಂಬತ್ತೆರಡು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅವರ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ ಅಪ್ಗ್ರೇಡ್ ಮಾಡೋದು ಮತ್ತೆ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡೋದಕ್ಕೂ ಟ್ರೈನ್ ಮಾಡ್ತಿದ್ದಾರೆ ಇನ್ನು ಈ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ನ ನೋಡೋದಾದ್ರೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಒಂದು ಎರಡು ಸಾವಿರ ಕೋಟಿ ನೀವು ಈ ಒಂದು ಸಣ್ಣ ಕಂಪನಿ ತನ್ನ ಟಾರ್ಗೆಟ್ ಅಚೀವ್ ಮಾಡ್ತಾನೆ ಬರ್ತಾರೆ ತುಂಬಾ ವರ್ಷದಿಂದ ಲೀಸ್ಟ್ ಆಗಿದೆ ಮಲ್ಟಿ ಬೇಗ ರಿಟರ್ನ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಂಥ ಒಂದು ಶೇರ್ಗಳು ದೊಡ್ಡದಾಗಿ ಬೆಳೆಯುತ್ತೆ ದೊಡ್ಡ ಕಂಪ್ನಿಯಾಗಿ ಕರೆಂಟ್ ಪ್ರೈಸು ಏಳ್ನೂರ ಅರವತ್ತ್ ಡೆಟ್ ಟು ಇಕ್ವಿಟಿ ಕಡಿಮೆ ಇದೆ ಜೀರೋ ಪಾಯಿಂಟ್ ಫೈವ್ ಫೇಸ್ ವ್ಯಾಲ್ಯೂ ಬಂದು ಎರಡು ರೂಪಾಯಿ ಇರುವಂಥದ್ದು ಈ ಒಂದು ಕಂಪ್ನಿದು ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೋದು ಈ ಒಂದು ಟಾರ್ಗೆಟ್ ಈ ರೀತಿ ಮಾಡ್ತಾ ಇರೋದ್ರಿಂದ ಅಚೀವ್ ಮಾಡ್ತಾ ಇರೋದ್ರಿಂದ ಪ್ರಮೋಟರ್ ಸೋಲ್ಡಿಂಗು ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಆರ್ ಒ ಇ ಇಪ್ಪತ್ತೆರಡು ವೆರಿ ಗುಡ್ ಆರ್ ಒ ಸಿ ಇ ಕೂಡ ಇಪ್ಪತ್ತೆರಡು ವೆರಿ ಗುಡ್ ಇನ್ನು ಸ್ಟಾಕ್ ಪಿ ಇ ನಲವತ್ತೆರಡು ಪಾಯಿಂಟ್ ನಾಲ್ಕು ಇಂಡಸ್ಟ್ರಿ ಪಿ ಕೂಡ ನಲವತ್ತೆರಡು ಪಾಯಿಂಟ್ ನಾಲ್ಕು ಈ ಒಂದು ಕಂಪ್ನಿ ಫಂಡಮೆಂಟಲಿ ತುಂಬ ಸ್ಟ್ರಾಂಗಾಗಿದೆ ಒಂದು ಒಳ್ಳೆಯ ವೆಲ್ತು ಈ ಒಂದು ಟಾರ್ಗೆಟ್ನ ಇಟ್ಕೊಂಡು ಹೀಗೆ ಪ್ರಾಡಕ್ಟ್ ಜಾಸ್ತಿ ಮಾಡ್ತಿದೆ ಅವರ ಒಂದು ರೆವೆನ್ಯೂ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ ಶೇರ್ ಹೋಲ್ಡರ್ಗೂ ಇನ್ಕ್ರೀಸ್ ಆಗುತ್ತೆ ಅವರ ಪ್ರಾಫಿಟು ಕೂಡ ಇನ್ನು ಈ ಒಂದು ಕಂಪ್ನಿಯ ಚಾರ್ಟು ಒಳ್ಳೆಯ ಕೊಡ್ತಾ ಇದೆ ತುಂಬ ವರ್ಷದಿಂದ ಈ ಒಂದು ಕಂಪ್ನಿ ಮಲ್ಟಿಬ್ಯಾಗ ರಿಟರ್ನನ್ನು ಮುಂದೆ ಕೊಡುವಂಥ ಸಾಧ್ಯತೆ ಇನ್ನೂ ಹೆಚ್ಚಾಗಿದೆ ಈ ಒಂದು ಕಂಪ್ನಿ ಎಂಟುನೂರ ಎರಡು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾರೆ ಒಂದು ಸಾವಿರದ ಹತ್ತಕ್ಕೆ ಬಂದಾಗ ಸ್ಪ್ಲಿಟ್ಟು ಮತ್ತು ಬೋನಸ್ ಸಿಗ್ಬೋದು ಏಳ್ನೂರ ತೊಂಬತ್ತರಲ್ಲಿ ಒಂದು ಕಂಪ್ನಿಗೆ ನೀವು ಎಂಟರ್ ಆಗ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇನ್ನು ಮೂರನೇ ಸ್ಟಾಕು ನಾನು ರೆಕಮೆಂಡ್ ಯಾವುದಪ್ಪ ಅಂದ್ರೆ ಲಾಂಗ್ ಟರ್ಮ್ಗೆ ಈ ಒಂದು ಕಂಪನಿ ಹೆಸರು ಬಂದು ನ್ಯಾಷನಲ್ ಅಲೂಮಿನಿಯಂ ಲಿಮಿಟೆಡ್ ಈ ಒಂದು ಕಂಪ್ನಿ ತುಂಬಾ ಜನ ಕೇಳಿರ್ತಿದ ಇದೊಂದು ಗೌರ್ನಮೆಂಟ್ ಕಂಪ್ನಿ ಈ ಗವರ್ನಮೆಂಟ್ ಕಂಪ್ನಿ ಆಗಿರೋದ್ರಿಂದ ಡೈವರ್ಸಿಫೈಡ್ ಆಗಿ ಮೈನಿಂಗ್ ಮಾಡಬಹುದು ಅಲುಮಿನಿಯಂ ಮತ್ತು ಅಲುಮಿನಿಯಮ್ ಮೆಟಲ್ ಸೆಕ್ಟರ್ ಗೆ ಪವರ್ ಪವರ್ ಇರೋದ್ರಿಂದ ಗೌರ್ನಮೆಂಟ್ ಈಸಿಯಾಗಿ ಮೈನ್ ಮಾಡಿ ಪ್ರಾಡಕ್ಟ್ ಅನ್ನು ಹೆಚ್ಚು ಮಾಡಬಹುದು ಮತ್ತು ಐವತ್ತೊಂದು ಪರ್ಸೆಂಟು ಈ ಒಂದು ಕಂಪ್ನಿನಲ್ಲಿ ಇಂಡಿಯನ್ ಗೌರ್ನಮೆಂಟ್ ಜಾಸ್ತಿ ಸೇರಿದೆ ಇದೆ ಮತ್ತು ಈ ಒಂದು ಕಂಪ್ನಿ ಹೆಡ್ ಕ್ವಾರ್ಟರ್ ಬಂದು ಭುವನೇಶ್ವರ್ನಲ್ಲಿದೆ ಮತ್ತು ಆರು ಸಾವಿರದ ನಾನ್ನೂರ ತೊಂಬತ್ತಾರು ಎಂಪ್ಲಾಯೀಸ್ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ರೆವೆನ್ಯೂ ಕೂಡ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕೋಟಿಯಷ್ಟು ರೆವೆನ್ಯೂ ಪಡ್ಕೊಂಡಿದ್ದಾರೆ ಅಥವಾ ಒಂದು ಪಾಯಿಂಟ್ ಎರಡು ಬಿಲಿಯನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದು ಸ್ಟಾರ್ಟ್ ಆದದ್ದು ಈಗ ಒಟ್ಟು ಹದಿನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಒಟ್ಟು ಟೋಟಲ್ ಅಸೆಟ್ ಇರುವಂಥದ್ದು ಎರಡು ಬಿಲಿಯನ್ ಡಾಲರ್ನಷ್ಟು ಅಸೆಟ್ ಇದೆ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಈ ವರ್ಷದ್ದು ಇನ್ನೂ ಜನರೇಟ್ ಆಗಿಲ್ಲ ಕಂಪ್ಲೀಟ್ ಆಗಿಲ್ದಿರೋದ್ರಿಂದ ಈ ಒಂದು ಕಂಪ್ನಿ ಏನು ಮಾಡುತ್ತಪ್ಪ ಅಂದರೆ ಅಲುಮಿನಿಯಮ್ಮು ಮತ್ತು ಅಲುಮಿನಾ ಅನ್ನೋ ಒಂದು ಪ್ರಾಡಕ್ಟನ್ನು ಮೈನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಪ್ರಪಂಚದಾದ್ಯಂತ ಕಡಿಮೆ ರೇಟ್ನಲ್ಲಿ ಮೆಟಲಜಿ ಗ್ರೇಡ್ ಅಲುಮಿನಿಯಾವನ್ನು ಈ ಒಂದು ಕಂಪ್ನಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಸೇಲ್ಸ್ ಕೂಡ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಕೂಡ ಮಾಡುತ್ತೆ ಮತ್ತು ಈ ಒಂದು ಅಲುಮಿನಿಯಾ ಏನಂತ ಯೂಸ್ ಆಗುತ್ತೆ ಅಂದರೆ ಈ ಒಂದು ಒಂದು ಅಡುಗೆ ಸಾಮಗ್ರಿಗಳಿಗೆ ಬೇಕಾಗಿರೋದಕ್ಕೆ ಯೂಸ್ ಮಾಡ್ಕೋಬೋದು ಅಲುಮಿನಿಯಂ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ಪೈಪ್ಗಳಿಗೆ ಬೇಕಾಗಿರೋದು ನಿಮಗೆ ಸ್ಕ್ರೀನಲ್ಲಿ ಫೋಟೋ ಕಾಣಿಸ್ತಾರೆ ಇದನ್ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಬಯೋಝೈಟ್ ಅನ್ನೋ ಒಂದು ಪ್ರಾಡಕ್ಟ್ನ ಲೋ ಕಾಸ್ಟ್ನಲ್ಲಿ ಪ್ರಪಂಚದಾದ್ಯಂತ ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ ಇಪ್ಪತ್ತೆರಡು ಪಾಯಿಂಟ್ ಏಳು ಐದು ಲಕ್ಷ ಟನ್ನ ಪ್ರತಿ ವರ್ಷ ಅಲುಮಿನಿಯಾವನ್ನು ಈ ಒಂದು ಕಂಪ್ನಿ ರಿಫೈನರಿ ಪ್ಲಾಂಟ್ ಅನ್ನ ಇಟ್ಕೊಂಡಿರುವಂಥ ಒಡಿಶಾದಲ್ಲಿ ಅಪ್ರೈಟ್ ಮಾಡ್ತಾರೆ ಮತ್ತು ನಾಲ್ಕು ಪಾಯಿಂಟ್ ಆರು ಸೊನ್ನೆ ಲಕ್ಷದ ಟನ್ನಷ್ಟು ಅಲುಮಿನಿಯಮನ್ನು ಸ್ಮೆಟ್ಲರನ್ನು ಒಡಿಶಾ ಒಂದು ಆಪರೇಟಿಂಗ್ನಲ್ಲಿ ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ದಿನ ಈ ಒಂದು ಅಲ್ಯೂಮಿನಿಯಂ ಪ್ರೈಸು ಪ್ರಪಂಚದಾದ್ಯಂತ ಇಂಡಿಯಾದಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ ಪ್ರೈಸು ಆ ರೀತಿ ಅಲುಮಿನಿಯಂ ಪ್ರೈಸ್ ಇನ್ಕ್ರೀಸ್ ಆದರೆ ಆ ಒಂದು ಕಂಪ್ನಿ ಸೇಮ್ ಪ್ರೈಸ್ನಲ್ಲಿ ಮೈನಿಂಗ್ ಮಾಡುತ್ತೆ ಜಾಸ್ತಿ ಪ್ರೈಸ್ನಲ್ಲಿ ಸೇಲ್ ಮಾಡಿ ಪ್ರಾಫಿಟನ್ನು ಮಾಡುತ್ತೆ ಅದರಿಂದ ಕೂಡ ಕಂಪ್ನಿ ಬೆಳೆಯೋ ಸಾಧ್ಯತೆ ಇದೆ ಇನ್ನು ಈ ಒಂದು ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಬಂದು ಹದಿನಾರು ಸಾವಿರ ಕೋಟಿ ಎಂಬತ್ತೆಂಟು ರೂಪಾಯಿನಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ಪಿ ಇ ಒಂಬತ್ತು ಪಾಯಿಂಟ್ ಒಂಬತ್ತೇಳು ಇಂಡಸ್ಟ್ರಿ ಪಿ ಇ ಪಾಯಿಂಟ್ ಎಂಟು ಡೆಟ್ ಟು ಇಕ್ವಿಟಿ ಜೀರೋ ಸಾಲನೇ ಇಲ್ಲ ಈ ಒಂದು ಕಂಪ್ನಿಯಲ್ಲಿ ತುಂಬ ಒಳ್ಳೆಯ ಕಂಪ್ನಿ ಕೂಡ ಮತ್ತು ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬ ಚಾನ್ಸಸ್ ಇದೆ ಮಾರ್ಕೆಟ್ ಕ್ಯಾಪಲ್ಲೂ ನೀವು ಗಮನಿಸಿದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಈ ಒಂದು ಕಂಪ್ನಿಗೆ ಚಾನ್ಸಸ್ ಇದೆ ಬೆಳೆಯೋದಕ್ಕೆ ಪ್ರಮೋಟರ್ಸ್ ಸೋಲ್ಡಿಂಗ್ ಐವತ್ತೊಂದು ಪರ್ಸೆಂಟು ಆರ್ ಒ ಇ ಹನ್ನೆರಡು ಪರ್ಸೆಂಟ್ ಇದೆ ಹನ್ನೆರಡು ಪಾಯಿಂಟ್ ಎಂಟು ಆರ್ ಒ ಸಿ ಇ ಹನ್ನೆರಡು ಪಾಯಿಂಟ್ ಎಂಟು ಆರು ಒ ಇ ಹನ್ನೆರಡು ಪಾಯಿಂಟ್ ಆರು ಫೇಸ್ ವ್ಯಾಲ್ಯೂ ಐದು ರೂಪಾಯಿನಲ್ಲಿರುವಂಥದ್ದು ಕರೆಂಟ್ ರೇಷಿಯೋ ಕೂಡ ತುಂಬ ನೋಡಿದೆ ನೀವು ಎರಡು ಪಾಯಿಂಟ್ ಸೊನ್ನೆ ಮೂರು ಇದೆ ತುಂಬ ಒಳ್ಳೆಯ ಕರೆಂಟ್ ರೇಷಿಯೋ ಇದೆ ಈ ಒಂದು ಕಂಪ್ನಿ ಗೌರ್ನಮೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಇನ್ನು ಒಂದು ಕಂಪ್ನಿಯ ಪ್ರಾಫಿಟನ್ನೇ ನೀವು ಗಮನಿಸಿದ್ರೆ ಎರಡು ಸಾವಿರದ ಹತ್ತರಲ್ಲಿ ಎಂಟುನೂರ ಹದಿನಾಲ್ಕು ಕೋಟಿ ಪ್ರಾಫಿಟ್ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ನೂರ ಹದಿಮೂರು ಕೋಟಿ ಪ್ರಾಫಿಟ್ ಇತ್ತು ಈಗ ಅಲ್ಯೂಮಿನಿಯಂ ಪ್ರೈಸ್ ಇನ್ನೂ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರಾಫಿಟ್ ಕೂಡ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವಿರದ ಮುನ್ನೂರ ಹದಿನೇಳು ಕೋಟಿ ಪ್ರಾಫಿಟ್ ಮಾಡಿದೆ ಇನ್ನು ಈ ಒಂದು ಕಂಪ್ನಿಯ ಗ್ರಾ ಗ್ರಾಫರ್ನ ನೀವು ಈ ಒಂದು ಕಂಪ್ನಿ ಅದನ್ನ ನೂರು ರೂಪಾಯಿನಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಕೆಳಗೆ ಮೇಲೆ ಓಡಾಡ್ತದೆ ಎಂಬತ್ತೆಂಟು ರೂಪಾಯಿನಲ್ಲಿದೆ ಎಂಬತ್ತೈದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ನು ನಾಲ್ಕನೇ ಸ್ಟಾಕು ನಾನು ನಿಮಗೆ ರೆಕಮೆಂಡ್ ಮಾಡ್ತಿರುವಂಥ ಕೊನೆಯ ಸ್ಟಾಕು ಯಾವುದಪ್ಪ ಅದು ಏನು ಮಾಡುತ್ತೆ ಅಂತಂದರೆ ಇದು ಸಾವಿರದ ಎಂಟುನೂರ ತೊಂಬತ್ ಇಲ್ಲಿವರೆಗೂ ಆಯುರ್ವೇದಿಕ್ ಪೈನ್ ಬಾಂಬ್ ಅಂದರೆ ನೋವು ನಿವಾರಣೆ ಮಾಡುವಂಥ ಆಯಿಂಟ್ಮೆಂಟ್ಗಳನ್ನ ಬಾಂಬ್ಗಳನ್ನ ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈಗ ತರ್ಡ್ ಜನ್ರೇಷನ್ ನಮ್ಮ ಜನರೇಷನ್ ಒಂದು ತರ್ಡ್ ಜನ್ರೇಷನ್ ಅವರು ಈ ಒಂದು ಕಂಪ್ನಿ ಪ್ರಮೋಟರ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಮೇಂಟೆನೆನ್ಸ್ ನಲ್ಲಿ ಈ ಒಂದು ಕಂಪ್ನಿ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ಆಯುರ್ವೇದಿಕ್ ಪೈನ್ ಬಾಂಬ್ ನಲ್ಲಿ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಕೂಡ ಬೆಳೀತಾರೆ ಈ ಕಂಪ್ನಿ ಹೆಸರು ಬಂದು ಅಮೃತಾಂಜನ್ ಹೆಲ್ತ್ ಕೇರ್ ಲಿಮಿಟೆಡ್ ಅಂತ ಈ ಕಂಪ್ನಿನ ಟಾಪ್ ತರ್ಟಿ ಶೇರುಗಳು ನಿಮ್ಮನ್ನು ಶ್ರೀಮಂತರಾಗಿ ಮಾಡುತ್ತೆ ಒಳ್ಳೆ ಕಂಪ್ನಿ ಅಂತ ಈ ವಿಡಿಯೋದಲ್ಲಿ ನಾನು ಟಾಪ್ ಇಪ್ಪತ್ತೈದನೇ ಸ್ಟಾಕ್ ನಲ್ಲಿ ಈ ಒಂದು ಕಂಪ್ನಿನ ರೆಕಮೆಂಡ್ ಮಾಡಿದೆ ನೀವು ಈ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡ್ ಆಗ್ತೀನಿ ನೋಡಿ ನಿಮಗೂ ತುಂಬಾ ಯೂಸ್ ಆಗುತ್ತೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಜನಗಳಿಗೆ ಇನ್ನು ಈ ಒಂದು ಕಂಪ್ನಿಯ ಪ್ರಾಡಕ್ಟು ತಲೆನೋವು ಒಂದಷ್ಟು ಬಾಂಬು ಅದರಿಂದ ಎಪ್ಪತ್ತೊಂದು ಪರ್ಸೆಂಟ್ ರೆವೆನ್ಯೂ ಬಾಡಿ ಪೇಯ್ನ್ಗೆ ಒಂದಷ್ಟು ಬಾಂಬು ಅದರಿಂದ ಎಂಟು ಪರ್ಸೆಂಟ್ ರೆವೆನ್ಯೂ ಸಿಗ್ತದೆ ಇನ್ನು ಎನರ್ಜಿ ಡ್ರಿಂಕನ್ನು ಕೂಡ ಈ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಆಗಿರ್ಬೋದು ಮತ್ತು ಲೇಡೀಸ್ಗಳಿಗೆ ಪ್ಯಾಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದರಿಂದ ಹದಿನೈದು ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಇನ್ನು ಈ ಒಂದು ಕಂಪ್ನಿ ಕೋಲ್ಡ್ ಆಗಿರುವಂಥವ್ರಿಗೆ ನಗಡಿಗೆ ಒಂದಷ್ಟು ಅವ್ರ ತಂಜನು ಮತ್ತು ಇದನ್ನು ಕೊಡುತ್ತೆ ಮತ್ತು ಕಾಲಿಗೆ ಗಾಯ ಆದವರಿಗೆ ಒಂದು ಬ್ಯಾಂಡೇಜ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆರು ಪರ್ಸೆಂಟ್ ಇದರಿಂದ ಬರ್ತಾರೆ ಇನ್ನು ಈ ಒಂದು ಕಂಪ್ನಿಯ ಔಟ್ಲೆಟ್ಸ್ ಎಷ್ಟಿದೆ ಅಂದರೆ ಎರಡು ಲಕ್ಷದ ಐವತ್ತು ಸಾವಿರ ಔಟ್ಲೆಟ್ಸ್ ನೆಟ್ವರ್ಕ್ ಇದೆ ಇಪ್ಪತ್ತೊಂದು ಕಂಟ್ರಿಗಳಲ್ಲಿ ಈ ಒಂದು ಕಂಪ್ನಿಯ ಪ್ರಾಡಕ್ಟು ಸೇಲ್ ಆಗ್ತಾರೆ ಅದು ಹೆಚ್ಚಾಗಿ ಆಫ್ರಿಕಾದಲ್ಲಿ ಮತ್ತು ಮಿಡಲ್ ಈಸ್ಟ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಈ ಒಂದು ಕಂಪ್ನಿಯ ಪ್ರಾಡಕ್ಟು ಹೆಚ್ಚಾಗಿ ಸೇಲ್ ಆಗ್ತಿರುವಂಥದ್ದು ತುಂಬ ಚೆನ್ನಾಗಿದೆ ಇನ್ನು ಫಂಡಮೆಂಟಲ್ ಅನಾಲಿಸಿಸ್ ನೋಡಿದ್ರೆ ಮಾರ್ಕೆಟ್ ಕ್ಯಾಪು ಎರಡು ಕೋಟಿ ತುಂಬ ಒಳ್ಳೆಯ ಮಾರ್ಕೆಟ್ ಕ್ಯಾಪ್ ಇದೆ ಡೆವಲಪ್ಮೆಂಟ್ ಆಗೋದಕ್ಕೆ ಮಲ್ಟಿಬ್ಯಾಗ ರಿಟರ್ನ್ ಕೊಡೋಕೆ ತುಂಬ ಚಾನ್ಸ್ ಇದೆ ಮತ್ತು ಎಂಟುನೂರ ಇಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ಪಿ ಯು ಮೂವತ್ತಾರು ಇಂಡಸ್ಟ್ರಿ ಪಿ ಇಪ್ಪತ್ತಾರು ತುಂಬ ಚೆನ್ನಾಗಿದೆ ಫೇಸ್ ವ್ಯಾಲ್ಯೂ ಬಂದು ಒಂದು ರೂಪಾಯಿ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಇನ್ನು ಈ ಒಂದು ಕಂಪ್ನಿಯ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತು ಪರ್ಸೆಂಟ್ ತುಂಬ ಚೆನ್ನಾಗಿದೆ ಡೆಟ್ ಟು ಇಕ್ವಿಟಿ ಜೀರೋ ಪಾಯಿಂಟ್ ಜೀರೋ ಒನ್ ಅಂದರೆ ಸಾಲನೇ ಇಲ್ಲ ಅರವೈಸ್ ಅರುವ ಈ ಮತ್ತು ಅರುವತ್ತು ಸಿ ನಲವತ್ತ್ಮೂರು ಮೂವತ್ತೆರಡು ಇರುವಂಥದ್ದು ತುಂಬ 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 ಚೆನ್ನಾಗಿದೆ ಅರುವೈ ಮತ್ತು ಅರವತ್ತು ಸಿ ತುಂಬ ಚೆನ್ನಾಗಿರುವಂಥದ್ದು ಮೂವತ್ತು ಪರ್ಸೆಂಟ್ ಮೇಲಿದೆ ಅಂದರೆ ಒಳ್ಳೆ ರಿಟರ್ನನ್ನು ಕೊಡುತ್ತೆ ಪ್ರತಿ ವರ್ಷ ಐದು ವರ್ಷದಲ್ಲಿ ಒಂದು ಕಂಪ್ನಿಯ ಸಿ ಎ ಜೆ ಮೂವತ್ತು ಪರ್ಸೆಂಟ್ ವರ್ಕೌಟ್ ಆಗಿದೆ ತುಂಬ ಒಳ್ಳೆಯ ರಿಟರ್ನ್ ಕೊಟ್ಟಿದೆ ಐದು ವರ್ಷದಿಂದ ಒಂದು ಕಂಪ್ನಿಯ ಪ್ರಾಫಿಟ್ ನೀವು ಗಮನಿಸದೆ ಸಾವಿರದ ಹತ್ತರಲ್ಲಿ ಹನ್ನೆರಡು ಕೋಟಿ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರೊಂದು ಪ್ರಾಫಿಟ್ ಅರವತ್ತೊಂದು ಕೋಟಿಗೆ ಬೆಳ್ಕೊ ಬಂದಿದೆ ಯಾವ ರೀತಿ ಬೆಳಕೊ ಬಂದಿದೆ ಅದೇ ರೀತಿ ರಿಟರ್ನ್ ಕೂಡ ಬೆಳ್ಕೊಬಂದಿದೆ ನೀವು ಇದನ್ನು ನೋಡ್ತಾ ಹೋದರೆ ಒಳ್ಳೆ ಪ್ರಾಫಿಟ್ ಅನ್ನು ಮಾಡ್ಕೊಂಡಿದ್ದಾರೆ ಇನ್ನು ಈ ಒಂದು ಕಂಪ್ನಿಯ ಗ್ರಾಫನ್ನು ನೀವು ಗಮನಿಸುತ್ತೆ ಈ ಒಂದು ಕಂಪ್ನಿ ಈಗ ಎಂಟುನೂರ ಇಪ್ಪತ್ತಾರು ರೂಪಾಯಿನಲ್ಲಿ ಟ್ರೇಡ್ ಆಗ್ತಿರುವಂಥದ್ದು ಈಗ ಒಂದು ಸ್ವಲ್ಪ ಕನ್ಸಾಲಿಡೇಟು ಕೆಳಕ್ಕೆ ಬಂದಿದೆ ಈಗಲೂ ಈ ಒಂದು ಕಂಪ್ನಿ ತುಂಬ ಚೆನ್ನಾಗಿ ಬೆಳೆಯೋದ್ರಿಂದ ಈ ಒಂದು ಕಂಪ್ನಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಂಟುನೂರ ಹದಿನೈದು ರೂಪಾಯಿನಲ್ಲಿ ಸಪೋರ್ಟ್ ಇದೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಲಾಂಗ್ ಟರ್ಮ್ಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತೋದ್ರಿಂದ ಮುಂಬರುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇರ್ತೀನಿ